ಕಾರಿನ ಗಾಜು ಒಡೆದು ಕುಡುಕ ಯುವಕ, ಚಿಕ್ಕೋಡಿ ನ್ಯಾಯಾಲಯದ ಮುಂಭಾಗದಲ್ಲಿ ಗಲಾಟೆ. ಕುಡಿದ ಅಮಲಿನಲ್ಲಿ ಯುವಕನೊಬ್ಬ ಕೈಯಿಂದ ಗಾಜು ಒಡೆದಿರುವ ಘಟನೆ ಚಿಕ್ಕೋಡಿ ಸಂಕೇಶ್ವರ್ ಮುಖ್ಯ ರಸ್ತೆಯಲ್ಲಿ ಚಿಕ್ಕೋಡಿ ನ್ಯಾಯಾಲಯದ ಮುಂಭಾಗದಲ್ಲಿ ನಡೆದಿದೆ. ಇದರಿಂದ ಕೆಲವು ಕಾಲ ಗದ್ದಲ ಹಾಗೂ ಆತಂಕ ಉಂಟಾಗಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿ ಏನೆಂದರೆ, ಕಾಡಾಪುರ ತಾಲೂಕಾ ಪಂಚಾಯತ್ ಸದಸ್ಯರಾದ ಪ್ರಕಾಶ್ ರಾಚಣ್ಣರಾವ್ ಅವರ ಕಾರು ರಸ್ತೆಯಲ್ಲಿ ನಿಂತಿತ್ತು. ಇದೇ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿದ್ದ ಯುವಕನೊಬ್ಬ ಕಾರಿನ ಬಳಿಗೆ ಬಂದು ಕೈಯಿಂದ ಕಾರಿನ ಹಿಂಬದಿಯ ಗಾಜು ಒಡೆದಿದ್ದಾನೆ. ಇದರಿಂದ ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ಅಚಾನಕವಾಗಿ ಆಗಿದ ಘಟನೆಯೆಂದು ಏನು ಆಗಿದೆ ಎಂದು ಗುರುತು ಇಲ್ಲದ ನಾಗರಿಕರಲ್ಲಿ ಗದ್ದಲ ಹಾಗೂ ಆತಂಕ ಉಂಟಾಗಿತ್ತು. ಸ್ಥಳಕ್ಕೆ ಚಿಕ್ಕೋಡಿ ಪಿಎಸ್ಐ ಯಮನಪ್ಪ ಮಾಂಗ ಅವರು ಧಾವಿಸಿದರು. ಯುವಕನಿಗೆ ಥಳಿಸಿ ವಶಕ್ಕೆ ಪಡೆದಿದ್ದರು. ಆನಂತರ ಆಸ್ಪತ್ರೆಗೆ ಕರೆದೊಯ್ದರು. ತಾಲೂಕಾ ಪಂಚಾಯತ್ ಸದಸ್ಯರಾದ ರಾಚಣ್ಣರಾವ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಪೊಲೀಸರು ಕುಡುಕ ಯುವಕನ ವಿಚಾರಣೆ ನಡೆಸಿ ಬಿಟ್ಟಿದ್ದಾರೆ. ಅವ್ರಿಗೆ ಹೇಳಿದ್ರಿ